ಸ್ನೇಹಿತರೆ, ವಸಂತ ಋತುವಿನ ಆಗಮನದ ಸಮಯದಲ್ಲಿ ಈ ಹೊಂಗೆ ಹೂವು ಅರಳುತ್ತದೆ. ಹಾಗೆಯೇ ಈ ಹೊಂಗೆ ಹೂವಿನ ಮಹತ್ವ ಏನೆಂಬುದನ್ನು ಹಿಂದಿನ ವಿಡಿಯೋಗಳಲ್ಲಿ ತೋರಿಸಿದ್ದೆ. ಬೆಂಗಳೂರಿನ ಬೀದಿ ಬೀದಿಗಳಲ್ಲಿ ಈ ಹೂವಿನ ರಾಶಿ ರಾಶಿಯೇ ಹಾಸಿರುತ್ತೆ. ಆದರೆ ಈ ಹೂವನ್ನು ಹಾಳು ಮಾಡದೆ ಗೊಬ್ಬರವಾಗಿ ಬಳಸಿಕೊಳ್ಳಬಹುದು. ಭೂಮಿಯೇ ಬೇಕೆಂದಿಲ್ಲ, ಇರುವ ಪುಟ್ಟ ಜಾಗದಲ್ಲಿಯೂ ಸಹ ನಾವು ಕಸವೆಂದು ಎಸೆಯುವ ವಸ್ತುಗಳನ್ನು ಉಪಯೋಗಿಸಿ ಯಾವ ರೀತಿಯಾಗಿ ಗೊಬ್ಬರವನ್ನು ತಯಾರಿಸಿ ಈರುಳ್ಳಿ ಗಿಡವನ್ನು ಬೆಳೆಯಬಹುದು ಅನ್ನೋದನ್ನು ತೋರಿಸ್ತೀನಿ. ತೆಂಗಿನ ಜುಟ್ಟನ್ನು ಕಸವೆಂದು ಎಸೆಯುವ ಬದಲು ಕೋಕೋಪೀಟನ್ನು ಮನೆಯಲ್ಲಿಯೇ ತಯಾರಿಸಿಕೊಳ್ಳಬಹುದು. ಜೊತೆಗೆ ಪ್ಲಾಸ್ಟಿಕ್ ಡಬ್ಬವನ್ನು ಮರುಪಯೋಗವನ್ನು ಯಾವ ರೀತಿಯಾಗಿ ಮಾಡಿಕೊಳ್ಳಬಹುದು, ಅವುಗಳಲ್ಲಿಯೂ ಸಹ ಕಸವನ್ನು ರಸವನ್ನಾಗಿಸುವ ಬಗ್ಗೆ ಹೇಗೆ, ಇವೆಲ್ಲವನ್ನು ನೀವು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದರೆ ಸಂಪೂರ್ಣ ಮಾಹಿತಿಯು ಸಿಗುತ್ತೆ. ಇತ್ತೀಚೆಗೆ ಬೆಂಗಳೂರಿನಲ್ಲಿ ಅಖಿಲ ಹವ್ಯಕ ಮಹಾಸಭಾದವರು ನಡೆಸಿದ ಕಸದಿಂದ ರಸವೆನ್ನುವ ಸ್ಪರ್ಧೆಯಲ್ಲಿ ಗೆಳತಿ ಹೇಮಲತಾ ಗೋಕರ್ಣ ಅವರು ತಯಾರಿಸಿ ತೋರಿಸಿದ ಈರುಳ್ಳಿ ಗಿಡಕ್ಕೆ ಮೆಚ್ಚಿದ ಬಹುಮಾನವೂ ಬಂದಿದೆ. ಇಂತಹ ವಿಷಯಗಳನ್ನು ನಿಮ್ಮೊಡನೆ ಹಂಚಿಕೊಂಡರೆ ನಿಮಗೂ ಮಾದರಿಯಾಗಬಹುದು, ಪ್ರಯೋಜನ ಬರಬಹುದು ಅಂತ ನಾನೀಗ ತೋರಿಸ್ತಾ ಇದ್ದೀನಿ. ಪ್ಲಾಸ್ಟಿಕ್ ಡಬ್ಬ ಅಥವಾ ಚಾಕ್ಲೇಟ್ ಡಬ್ಬ ಇರುತ್ತಲ್ಲ, ಅದನ್ನು ಈ ರೀತಿಯಾಗಿ ಚಾಕುವನ್ನು ಬಿಸಿ ಮಾಡಿ ಕತ್ತರಿಸಿಟ್ಟುಕೊಳ್ಳಿ. ಪುಟ್ಟ ಡಬ್ಬವಲ್ಲದೆ ದೊಡ್ಡ ಡಬ್ಬದಲ್ಲಿಯೂ ಈ ರೀತಿಯಾಗಿ ಸುತ್ತಲೂ ರಂಧ್ರವನ್ನು ಕೊರೆದು ಈರುಳ್ಳಿ ಗಿಡವನ್ನು ಬೆಳೆಸಿಕೊಳ್ಳಬಹುದು. ಈ ರೀತಿಯಾಗಿ ಡಬ್ಬವನ್ನು ಎರಡು ಭಾಗವಾಗಿ ಕತ್ತರಿಸಿಕೊಳ್ಳಿ. ನಂತರ ಇದರ ಸುತ್ತಲೂ ನಾಲ್ಕು ತೂತುಗಳನ್ನು ಮಾಡಿಕೊಳ್ಳಿ. ತೂತುಗಳನ್ನು ಮಾಡೋಕ್ಕೆ ಬೇಕಿದ್ದರೆ ನೋಡೋಕ್ಕೆ ಸುಂದರವಾಗಿ ಕಾಣಬೇಕೆಂದಾದರೆ ಈ ರೀತಿಯಾಗಿ ವರ್ತುಲಾಕಾರದ ವಸ್ತುವನ್ನು ಇಟ್ಟು ಕತ್ತರಿಸಿ ಸುತ್ತಲೂ ರಂಧ್ರವನ್ನು ಮಾಡಿಕೊಳ್ಳಿ. ಈ ರೀತಿಯಾಗಿ ರಂಧ್ರವನ್ನು ಮಾಡಿ ಈರುಳ್ಳಿಯನ್ನು ತೂರಿಸುವುದರಿಂದ ಗೊಬ್ಬರವು ಎಲ್ಲ ಕಡೆಗೂ ಪಸರಿಸಿ ಈರುಳ್ಳಿ ಬೆಳೆಯೋಕ್ಕೆ ಅನುಕೂಲವಾಗಿರುತ್ತೆ, ನೋಡೋಕ್ಕೂ ಸುಂದರವಾಗಿ ಕಾಣುತ್ತೆ. ಪುಟ್ಟ ಡಬ್ಬವಲ್ಲದೆ ವಾಟರ್ ಕ್ಯಾನ್ನಲ್ಲೂ ನಾವು ಮಾಡಿಕೊಳ್ಳಬಹುದು. ಹಾಗೆಯೇ ಕೋಕೋಪೀಡ್ ತಯಾರಿಸೋಕೆ ಹಳ್ಳಿಯಲ್ಲಿರುವಂತೆ ಜಾಸ್ತಿ ಕಾಯಿ ಸಿಪ್ಪೆ ಇತ್ಯಾದಿಗಳು ಬೇಕಾಗಿಲ್ಲ. ಪೇಟೆ ಮನೆಯಲ್ಲಿಯೂ ಸಹ ಈ ತೆಂಗಿನ ಜುಟ್ಟನ್ನು ಸಂಗ್ರಹಿಸಿಟ್ಟುಕೊಂಡು ಅವುಗಳಿಂದ ಕೋಕೋಪೀಟನ್ನು ಸುಲಭವಾಗಿ ತಯಾರಿಸಿಕೊಳ್ಳಬಹುದು. ನಾನಿಲ್ಲಿ ಹಲವಾರು ತೆಂಗಿನ ಜುಟ್ಟುಗಳನ್ನು ಪೇಟೆ ಮನೆಯಲ್ಲಿ ಸಂಗ್ರಹಿಸಿದ್ದನ್ನು ತೋರಿಸ್ತಾ ಇರೋದು. ನೋಡಿ, ಈ ರೀತಿಯಾಗಿ ತೆಂಗಿನ ಜುಟ್ಟುಗಳನ್ನು ಬಿಡಿ ಬಿಡಿಯಾಗಿ ಬಿಡಿಸಿಕೊಂಡರೆ ಅದರಿಂದ ಉದುರುವ ಪುಡಿಯೇ ಕೋಕೋಪೀಟ್ ತಯಾರಿಯಲ್ಲಿ ಬೇಕಾಗಿರುವಂತಹದ್ದು. ಈ ಕೋಕೋಪೀಟನ್ನು ತಯಾರಿಸೋಕೆ ಇದನ್ನು ಕತ್ತರಿಸಿ ಮಿಕ್ಸಿಯಲ್ಲಿಯೂ ಪುಡಿ ಮಾಡಿಕೊಳ್ಳಬಹುದು. ಆದರೆ ಮಿಕ್ಸಿ ಜಾರ್ ಹಾಳಾಗುವ ಸಂಭವ ಇರೋದ್ರಿಂದ ನಾನು ಕೈಯಿಂದ ಅಷ್ಟೇ ಈ ರೀತಿಯಾಗಿ ಬಿಡಿ ಬಿಡಿಯಾಗಿಸಿಕೊಂಡು ಅದನ್ನು ಈ ಜಾಲರಿಯಲ್ಲಿ ಸೋಸಿಕೊಂಡರೆ ಪುಡಿ ಪುಡಿಯು ಕೆಳಗಡೆ ಉದುರುತ್ತೆ. ಈ ಪುಡಿಯನ್ನು ಕೋಕೋಪೀಟ್ ಮಾಡೋಕ್ಕೆ ಉಪಯೋಗಿಸಿದರೆ ಈ ನಾರನ್ನು ಗಿಡವನ್ನು ನೆಡುವಾಗ ನೀರು ಹರಿದು ಹೋಗದಂತೆ ತಡೆಯುವ ವಸ್ತುವನ್ನಾಗಿಯೂ ಉಪಯೋಗಿಸಿಕೊಳ್ಳಬಹುದು ಮತ್ತು ನೀರನ್ನು ಹಾಕಿದಾಗ ತಂಪಾಗಿರಿಸೋಕ್ಕೂ ಇದು ಸಹಾಯ ಮಾಡುತ್ತೆ. ನೋಡಿ, ಕೋಕೋಪೀಟ್ ಎಷ್ಟೊಂದು ನಮಗೆ ಸಿಗುತ್ತೆ. ಇವನ್ನು ನೀರನ್ನು ಹಾಕಿ ಒಂದೆರಡು ದಿನ ನೆನೆಸಿಟ್ಟು ಆಮೇಲೆ ಒಣಗಿಸಿಟ್ಟುಕೊಂಡರೆ ಕೋಕೋಪೀಟ್ ತಯಾರಾಗುತ್ತೆ. ನೋಡಿ, ನಾನಿಲ್ಲಿ ಸ್ವಲ್ಪವೇ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ತೆಂಗಿನ ಜುಟ್ಟಿನಲ್ಲಿರುವ ಈ ಪುಡಿಯನ್ನು ನೀರಿಗೆ ಹಾಕಿ ನೆನೆಸಿಟ್ಟು ಒಂದೆರಡು ದಿನಗಳ ನಂತರ ಬಿಸಿಲಿನಲ್ಲಿ ಅಥವಾ ನೆರಳಿನಲ್ಲಿ ಚೆನ್ನಾಗಿ ಒಣಗಿಸಿಟ್ಟುಕೊಂಡರೆ ಕೋಕೋಪೀಟ್ ತಯಾರಾಗುತ್ತೆ. ನಾನಿಲ್ಲಿ ದಿಢೀರಂತ ಮಾಡುವ ಈ ಕೋಕೋಪೀಟನ್ನು ಉಪಯೋಗಿಸಿ ಈರುಳ್ಳಿ ಗಿಡವನ್ನು ನೆಟ್ಟಿದ್ದನ್ನು ತೋರಿಸ್ತಾ ಇರೋದು. ನೆನೆಸಿರುವಂಥ ಈ ಕೋಕೋಪೀಟನ್ನು ಮಣ್ಣಿನ ಜೊತೆಗೆ ಬೆರೆಸಿಕೊಳ್ಳಬೇಕು. ಈರುಳ್ಳಿ ಗಿಡವನ್ನು ಬೇರು ಬರುವಂತೆ ಮಾಡುವುದು ಹೇಗೆ ಅಂತ ನೋಡೋಣ. ಸ್ವಲ್ಪ ತುದಿಯಲ್ಲಿ ಹಸಿರಾಗಿರುವಂತಹ ಈರುಳ್ಳಿಗಳನ್ನು ನೀರಿನಲ್ಲಿ ಒಂದೆರಡು ದಿನ ನೆನೆ ಹಾಕಿದರೆ ಇದಕ್ಕೆ ಬುಡದಲ್ಲಿ ಚೆನ್ನಾಗಿ ಬೇರು ಬರುತ್ತೆ ಮತ್ತು ಹಸಿರಿನ ಮೊಳಕೆಯು ಉದ್ದನಾಗಿ ಬರುತ್ತೆ. ಪುಟ್ಟ ಈರುಳ್ಳಿಗಳನ್ನು ತೆಗೆದುಕೊಂಡರೆ ಕೇವಲ ಗಿಡವೂ ಬೆಳೆಯುತ್ತೆ, ದೊಡ್ಡದಾದರೆ ಅದಕ್ಕೆ ಗಡ್ಡೆಯೂ ಬೆಳೆಯುತ್ತೆ. ನೋಡಿ, ಒಂದೆರಡು ದಿನಗಳಲ್ಲಿ ಈ ರೀತಿಯಾಗಿ ಬೇರು ಬರುತ್ತೆ ಮತ್ತು ಮೊಳಕೆಯು ಬಂದಿರುತ್ತೆ. ನಂತರ ಇದನ್ನು ನೆಡುವ ಬಗೆಯನ್ನು ನೋಡೋಣ. ನೋಡಿ, ನಾನಿಲ್ಲಿ ಮಣ್ಣನ್ನು ತೆಗೆದುಕೊಂಡಿದ್ದೀನಿ. ಈ ಮಣ್ಣಿನ ಜೊತೆಗೆ ದಿಢೀರಂತ ಮಾಡೋಕ್ಕೆ ಅಂತ ಈ ಹೊಂಗೆ ಹೂವನ್ನು ಬೆರೆಸಿದ್ದೀನಿ. ಈ ಹೊಂಗೆವನ್ನು ಹಸಿಯಾಗಿಯೂ ಮಣ್ಣಿನೊಡನೆ ಬೆರೆಸಬಹುದು ಅಥವಾ ಈ ರೀತಿಯಾಗಿ ಒಣಗಿಸಿಟ್ಟುಕೊಂಡು ಬೆರೆಸಿದರೆ ಉತ್ತಮ ಗೊಬ್ಬರವು ತಯಾರಾಗುತ್ತೆ. ನೋಡಿ, ಈಗ ಮಣ್ಣು ಮತ್ತು ಹೊಂಗೆ ಹೂವಿನ ಬೆರೆಸಿದ್ದಾಯಿತು. ಈಗ ಈ ಕೋಕೋಪೀಟನ್ನು
ದಿಢೀರಂತ ಮಾಡುವುದಾದರೆ ಈ ರೀತಿಯಾಗಿ ತಾಜಾ ಹುಡಿಯನ್ನೇ ಮಣ್ಣಿನೊಂದಿಗೆ ಬೆರೆಸಿ ಗಿಡವನ್ನು ನೆಡಬಹುದು, ಅಥವಾ ನೀರಿನಲ್ಲಿ ನೆನೆಸಿಟ್ಟ ಕೋಕೋಪೀಟನ್ನು ಇದರ ಜೊತೆಗೆ ಬೆರೆಸಿಕೊಳ್ಳಬಹುದು. ನೋಡಿ ಈಗ ಈ ಡಬ್ಬದಲ್ಲಿ ಯಾವ ರೀತಿಯಾಗಿ ಈರುಳ್ಳಿಯನ್ನು ಹಾಕೋದು ಅಂತ ನೋಡೋಣ ಬನ್ನಿ. ಈ ಡಬ್ಬದಲ್ಲಿ ಮೊದಲಿಗೆ ನಾವು ಈ ಕಾಯಿಯ ಜುಮುರು ಅಂತೀವಿ ಅಥವಾ ಈ ನಾರನ್ನು ಅಡಿಭಾಗದಲ್ಲಿ ಹಾಕಿಕೊಳ್ಳಬೇಕು, ಯಾಕೆಂದರೆ ಇದು ತೇವಾಂಶವನ್ನು ಹೀರಿಕೊಂಡು ಇರುತ್ತೆ. ನಂತರ ಇದರ ಮೇಲೆ ನಾವು ಗೊಬ್ಬರವನ್ನು ಹರಡಬೇಕಾಗತ್ತೆ. ಈ ತಾಜಾ ತಯಾರಿಸಿಕೊಂಡ ಈ ಗೊಬ್ಬರದ ಹುಡಿಯನ್ನು ಇದರ ಮೇಲೆ ಒಂದು ಪದರವನ್ನು ಹಾಕಿ ಈ ತೂತು ಬರುವ ತನಕ ಈ ಗೊಬ್ಬರವನ್ನು ಹರಡಿಕೊಳ್ಳಬೇಕು. ನಂತರ ಈ ತೂತಿನಲ್ಲಿ ಮೊಳಕೆ ಬಂದ ಈರುಳ್ಳಿಯನ್ನು ಇಡಬೇಕು. ಮೊದಲೇ ಈರುಳ್ಳಿಯನ್ನು ಹಾಕಿದರೆ ಈರುಳ್ಳಿ ಮೊಳಕೆ ಬರಲಿಕ್ಕೆ ತಡವಾಗುತ್ತೆ, ಹಾಗಾಗಿ ಮೊಳಕೆ ಬರಿಸಿ ನಾವು ಈರುಳ್ಳಿಯನ್ನು ನೆಟ್ಟರೆ ಬೇಗನೆ ಗಿಡವು ಬಲಿತು ಬರುತ್ತೆ. ನೋಡಿ ಈ ರೀತಿಯಾಗಿ ಈರುಳ್ಳಿಯನ್ನು ತೂತಿನಲ್ಲಿ ಈ ರೀತಿಯಾಗಿ ಇಟ್ಟು ಮತ್ತೆ ಮಣ್ಣನ್ನು ಹಾಕಬೇಕು. ನಾಲ್ಕು ಮೂಲೆಗೆ ತೂತನ್ನು ಕೊರೆದಿರುವುದರಿಂದ ನಾಲ್ಕು ಈರುಳ್ಳಿಗಳನ್ನು ಇದರ ಮಧ್ಯದಲ್ಲಿ ಇಡಬೇಕು. ನಾವು ಮೊಳಕೆ ಬಂದ ಈರುಳ್ಳಿಯನ್ನು ಇಡಬಹುದು ಅಥವಾ ಈ ರೀತಿಯಾಗಿ ಎರಡೂ ರೀತಿಯಲ್ಲಿ ನಾನು ತೋರಿಸಿದ್ದೀನಿ. ಇದು ಮೊಳಕೆ ಬರದ ಈರುಳ್ಳಿಯಾಗಿದೆ, ಇನ್ನೊಂದರಲ್ಲಿ ಮೊಳಕೆ ಬಂದ ಈರುಳ್ಳಿ ಗಿಡವನ್ನು ಇಟ್ಟಿದ್ದೀನಿ. ಒಂದೆರಡು ದಿನಗಳಲ್ಲಿ ಮೊಳಕೆಯು ಚೆನ್ನಾಗಿ ಬರುತ್ತೆ. ಈ ರೀತಿಯಾಗಿ ಈರುಳ್ಳಿಯನ್ನು ಡಬ್ಬದಲ್ಲಿ ಹಾಕಿ ಗೊಬ್ಬರವನ್ನು ಹಾಕಿ ನೀರನ್ನು ಹಾಕುತ್ತಾ ಇದ್ದರೆ ಈರುಳ್ಳಿ ಗಿಡವು ಒಂದೆರಡು ದಿನಗಳಲ್ಲಿ ಚಿಗುರೊಡೆಯಲು ಶುರುವಾಗುತ್ತೆ. ನೋಡಿ ಮೂರು ನಾಲ್ಕು ದಿನಕ್ಕೆ ಈ ರೀತಿಯಾಗಿ ಚಿಗುರೊಡೆದಿದೆ. ಒಂದು ವಾರದಲ್ಲಿ ಈ ರೀತಿಯಾಗಿ ಈರುಳ್ಳಿ ಗಿಡವು ಚಿಗುರೊಡೆದು ಅದನ್ನು ಕತ್ತರಿಸೋಕೆ ಸಿದ್ಧವಾಗಿದೆ. ಇದರಿಂದ ಏನೆಲ್ಲ ಮಾಡಬಹುದು ಅಂತ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಕಸವೆಂದು ಎಸೆಯುವ ಹೊಂಗೆ ಹೂವು, ಮನೆಯಲ್ಲೇ ತಯಾರಿಸುವ ಕೋಕೋಪೀಟ್, ಎಸೆಯುವಂತಹ ಪ್ಲಾಸ್ಟಿಕ್ ಡಬ್ಬವನ್ನು ಉಪಯೋಗಿಸಿ ಈರುಳ್ಳಿ ಗಿಡವನ್ನು ಬೆಳೆದ ಈ ವಿಡಿಯೋವು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಇಷ್ಟ ಮಿತ್ರರಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳುಳ್ಳ ವಿಡಿಯೋಗಳನ್ನು ನೋಡಬಹುದು. ತಮಗೆಲ್ಲ ಧನ್ಯವಾದಗಳು.